ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಡಾ ದೀಪ ಎಂಬಿ ರಕ್ತ ಪರೀಕ್ಷೆಗಳ ಬದಲಾಗಿ ಬರಿಯ ಸ್ಪರ್ಶದಿಂದ ಫಲಿತಾಂಶ ನೀಡುವ ಸೆನ್ಸರ್ಗಳ ಆವಿಷ್ಕಾರ ಅಮೆರಿಕನ್ ಕೆಮಿಕಲ್ ಸೊಸೈಟಿಯ ಎ ಎಸ್ ಯ ಎರಡು ಸಾವಿರದ ಇಪ್ಪತ್ತೆರಡರ ಸಭೆಯಲ್ಲಿ ಸರಿಸುಮಾರು ಹನ್ನೊಂದು ಸಾವಿರ ವೈಜ್ಞಾನಿಕ ಸಂಶೋಧನೆಯ ಫಲಿತಾಂಶಗಳನ್ನು ಅಥವಾ ಆವಿಷ್ಕಾರಗಳನ್ನು ವಿಜ್ಞಾನಿಗಳು ಮಂಡಿಸಿದರು ಅದರಲ್ಲಿ ಗಮನ ಸೆಳೆಯುವಂತಹ ಒಂದು ವೈಜ್ಞಾನಿಕ ಸಂಶೋಧನೆಯೆಂದರೆ ಒಂದು ಸಣ್ಣ ಸ್ಪರ್ಶ ಆಧಾರಿತ ಸೆನ್ಸರ್ನ ಸಹಾಯಕದಿಂದ ದೇಹದಲ್ಲಿರಬಹುದಾದ ಲೀಥಿಯಂ ಪ್ರಮಾಣವನ್ನು ಪತ್ತೆಹಚ್ಚಲು ಬರಿಯ ದೇಹದ ಬೆವರಿನ ಹನಿಯೊಂದನ್ನು ಬಳಸಿಕೊಂಡಿದೆ ಮಾನಸಿಕ ಅಸ್ವಸ್ಥತೆ ಮತ್ತು ಖಿನ್ನತೆಯ ಲಕ್ಷಣಗಳಿರುವ ರೋಗಿಗಳಿಗೆ ರೋಗ ಉಪಶಮನ ಮಾಡಲು ಅಥವಾ ಖಿನ್ನತೆಯನ್ನು ಕಡಿಮೆ ಮಾಡಲು ನಿರ್ದಿಷ್ಟ ಪ್ರಮಾಣದಲ್ಲಿ ಲೀಥಿಯಂ ಅಂಶವುಳ್ಳ ಔಷಧವನ್ನು ಕೊಡಲಾಗುವುದು ಲೀಥಿಯಂ ಅಂಶವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದರೆ ಔಷಧವಾಗಿ ಕೆಲಸ ಮಾಡದೆ ಪರಿಣಾಮ ಬೀರಲಾರದು ಆದರೆ ಹೆಚ್ಚಿನ ಪ್ರಮಾಣ ತೆಗೆದುಕೊಂಡರೆ ಅಪಾಯಕಾರಿ ಅಡ್ಡಪರಿಣಾಮಗಳನ್ನು ಉಂಟುಮಾಡಬಹುದು ದೇಹದಲ್ಲಿ ಈ ಔಷಧದ ಪ್ರಮಾಣವನ್ನ ನಿಖರವಾಗಿ ಮೇಲ್ವಿಚಾರಣೆ ಮಾಡಲು ರೋಗಿಗಳು ಸುಸಜ್ಜಿತ ಪ್ರಯೋಗಾಲಯಗಳಲ್ಲಿ ರಕ್ತ ಪರೀಕ್ಷೆಗಳಿಗೆ ಒಳಗಾಗಬೇಕು ಆದರೆ ಇಂದು ಸಂಶೋಧಕರು ಬೆರಳ ತುದಿಯ ಮೇಲ್ಮೈನಲ್ಲಿಟ್ಟುಕೊಂಡು ಒಂದು ಸಣ್ಣ ಬೆವರಿನ ಹನಿಯಿಂದ ಕೇವಲ ಮೂವತ್ತು ಸೆಕೆಂಡುಗಳಲ್ಲಿ ಲೀಥಿಯಂ ಮಟ್ಟವನ್ನು ಪತ್ತೆ ಹಚ್ಚುವ ಸಂವೇದಕವನ್ನ ಸೆನ್ಸರ್ ಅನ್ನ ಆವಿಷ್ಕರಿಸಿರುವುದಾಗಿ ವರದಿ ಮಾಡಿದ್ದಾರೆ ಇದರಿಂದ ಪ್ರಯೋಗಾಲಯಗಳಿಗೆ ಅಲೆಯುವ ಅಗತ್ಯವಿರುವುದಿಲ್ಲ ಲೀಥಿಯಂನ್ನ ನಿರ್ದಿಷ್ಟ ಡೋಸೇಜ್ನಲ್ಲಿ ಮಾತ್ರ ತೆಗೆದುಕೊಳ್ಳುವುದಷ್ಟೇ ಅಲ್ಲದೆ ಈಗಾಗಲೇ ದೇಹದಲ್ಲಿರಬಹುದಾದ ಪ್ರಮಾಣವನ್ನು ತಿಳಿದು ಈಗಾಗಲೇ ತೆಗೆದುಕೊಳ್ಳುತ್ತಿರುವ ಪ್ರಮಾಣವೆಷ್ಟು ಔಷಧವಾಗಿ ಕೆಲಸ ನಿರ್ವಹಿಸಲು ನಿಜವಾಗಿಯೂ ಬೇಕಾಗಿರುವ ಪ್ರಮಾಣವೆಷ್ಟು ಎಂಬುದನ್ನು ತಿಳಿಯಲು ಅತ್ಯಂತ ಸಹಕಾರಿಯಾಗಬಲ್ಲದು ಪ್ರಸ್ತುತ ಹೆಚ್ಚಿನ ಸಮಯವನ್ನು ಬೇಡುವ ಮತ್ತು ಗಮನಾರ್ಹ ನ್ಯೂನ್ಯತೆಗಳನ್ನು ಹೊಂದಿರುವ ವಿಧಾನಗಳಿಗೆ ಪರ್ಯಾಯವಾಗಬಲ್ಲದು ನಮ್ಮ ಕಣ್ಣಿಗೆ ಗೋಚರಿಸದಿದ್ದರೂ ಮಾನವನ ದೇಹವು ನಿರಂತರವಾಗಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೆವರನ್ನ ಉತ್ಪಾದಿಸುತ್ತಲೇ ಇರುತ್ತದೆ ಇಂತಹ ಬೆವರಿನ ಹನಿಯಲ್ಲಿ ಲಿಥಿಯಂ ಸೇರಿದಂತೆ ಔಷಧಗಳಿಂದ ಪಡೆದ ಸಣ್ಣ ಸಣ್ಣ ಅಣುಗಳು ಕೂಡ ಕಾಣಿಸಿಕೊಳ್ಳುತ್ತವೆ ಈ ಅಣುಗಳನ್ನು ಪತ್ತೆ ಹಚ್ಚುವ ಹೊಸ ರೀತಿಯ ಸಂವೇದಕವನ್ನ ಸೆನ್ಸರ್ ಅನ್ನ ಅಭಿವೃದ್ಧಿಪಡಿಸಲು ನಾವು ಇದನ್ನು ಒಂದು ಒಳ್ಳೆಯ ಅವಕಾಶವೆಂದು ಗುರುತಿಸುತ್ತೇವೆ ಎನ್ನುತ್ತಾರೆ ಶೋಧಕರಾದ ಶುಯಿಲಿನ್ ಆದಾಗ್ಯೂ ಲೀಥಿಯಂ ಪತ್ತೆ ಹಚ್ಚಲು ಸಂವೇದಕವನ್ನ ರೂಪಿಸುವುದು ತಾಂತ್ರಿಕವಾಗಿ ಸವಾಲುಗಳನ್ನ ಹೊಂದಿದೆ ಬೆವರಿನ ಹನಿಯು ಕಡಿಮೆ ಪ್ರಮಾಣದಲ್ಲಿದ್ದು ವಿದ್ಯುತ್ ರಸಾಯನ ಅಂದರೆ ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಗಳಿಂದ ಪತ್ತೆ ಹಚ್ಚಲು ವಿದ್ಯುತ್ ಕ್ರಿಯೆಯಿಂದ ವಿಭಜನೆಯಾದ ಲೀಥಿಯಂ ಆಯಾನುಗಳನ್ನ ಗುರುತಿಸಲು ನೀರಿನಂತಹ ದ್ರಾವಕದ ವಾತಾವರಣದ ಅಗತ್ಯವಿದೆ ಇದನ್ನು ಒದಗಿಸಲು ವಿಜ್ಞಾನಿಗಳು ಗ್ಲಿಸರಾಲ್ ಮಿಶ್ರಿತ ನೀರಿನಂತಹ ಜೆಲ್ ಜೆಲ್ಲನ್ನು ಸೆನ್ಸರ್ಗಳ ತಯಾರಿಕೆಯಲ್ಲಿ ಬಳಸಿಕೊಂಡಿದ್ದಾರೆ ಇದು ಹೆಬ್ಬೆರಳಿನ ತುದಿಗಿಂತ ಚಿಕ್ಕದಾಗಿದ್ದು ಮತ್ತು ಸುಮಾರು ಮೂವತ್ತು ಸೆಕೆಂಡ್ಗಳಲ್ಲಿ ಲೀಥಿಯಮ್ ಪತ್ತೆ ಮಾಡುವ ಈ ಸೆನ್ಸರ್ ಇನ್ನು ಪ್ರಾಥಮಿಕ ಪರೀಕ್ಷೆಯ ಹಂತದಲ್ಲಿ ಇದೆಯಾದರೂ ಅಂತಿಮವಾಗಿ ಸಂಶೋಧನಾ ತಂಡವು ಅದನ್ನು ಒದಗಿಸುವವರಿಗೆ ಅಥವಾ ರೋಗಿಗೆ ಪರೀಕ್ಷಿಸಲು ಅಗತ್ಯವಿರುವ ಮಾದರಿಯನ್ನು ಇನ್ನೂ ವಿನ್ಯಾಸಗೊಳಿಸಬೇಕಷ್ಟೆ ಇದೇ ತಂತ್ರಜ್ಞಾನವನ್ನು ಬಳಸಿ ಲೀಥಿಯಂ ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಆಲ್ಕೋಹಾಲ್ ಪ್ರಮಾಣ ಮತ್ತು ನೋವು ನಿವಾರಕಗಳ ಪ್ರಮಾಣವನ್ನು ಪತ್ತೆ ಹಚ್ಚುವ ಸಂವೇದಕಗಳನ್ನು ತಯಾರಿಸುವಲ್ಲಿ ಸಂಶೋಧಕರು ಕಾರ್ಯನಿರತರಾಗಿದ್ದಾರೆ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ದೀಪಾ ಎಂಬಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಎಸ್ಮುಮ್ಮಿಗಟ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು